नमस्कार वीक्षकरे रिव्यू चैनल के स्वागत नानु सौख्य गांवकर ರಾಜ್ಯದಲ್ಲಿ ವಲಸೆ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ಸಿಗರು ಜೆಡಿಎಸ್ ಬಿಜೆಪಿಯಿಂದ ಬಹಳಷ್ಟು ಜನ ಬರ್ತಾರೆ ಅಂತ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಜೆಡಿಎಸ್ ನ ಮತ್ತೊಬ್ಬ ಪ್ರಭಾವಿ ಶಾಸಕ ಬಿಡೋದು ಕನ್ಫರ್ಮ್ ಆಗೇ ಬಿಟ್ಟಿದೆಯಾ? ಬಹಳಷ್ಟು ಜನ ಜೆಡಿಎಸ್ ತೊರಿತಾ ಇರೋರು ಕೊಡ್ತಾ ಇರೋ ರೀಸನ್ ಏನು? ಕುಮಾರಸ್ವಾಮಿ ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಳ್ಳಲ್ಲ, ಅವ್ರ ವರ್ತನೆ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಶಾಸಕ ಬಿಡೋದಕ್ಕೆ ಕಾರಣ ಬೇರೇನೆ ಇದೆಯಾ? ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಒಂದನ್ನ ಶೇರ್ ಮಾಡೋದಕ್ಕೆ ನಾನು ನಿಮ್ ಮುಂದೆ ಬರೀ ಮಿಸ್ ಮಾಡಿದೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪತ್ತೆ. ಜೆಡಿಎಸ್ ನ ಈ ಶಾಸಕ ಪಕ್ಷ ಬಿಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ಮಾಹಿತಿಯನ್ನ ಬೇರೆ ಯಾರು ಅಲ್ಲ ಕುಮಾರಸ್ವಾಮಿ ಅವರೇ ಕೊಟ್ಟ ಹಾಗಿದೆ. ಯಾಕಂದ್ರೆ ಯಾವಾಗ ಕುಮಾರಸ್ವಾಮಿ ಅವರು ಒಬ್ಬರ ಬಗ್ಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ವಾಗ್ದಾಳಿ ನಡೆಸ್ತಾರೋ ಆಗ ಅವರು ಪಕ್ಷ ಬಿಡೋದು ಗ್ಯಾರಂಟಿ ಅನ್ನುವಂತ ಸುಳಿವು ಕೊಟ್ಟಂತೆ. ಈ ಹಿಂದೆ ಜಿ ಟಿ ಡಿ ಅವ್ರ ಬಗ್ಗೆ ಬೈದಿದ್ದಿರಬಹುದು, ಗುಬ್ಬಿ ಶ್ರೀನಿವಾಸ್, ಕೋಲಾರ ಶ್ರೀನಿವಾಸ್ ಗೌಡ ಇವರೆಲ್ಲರ ವಿಚಾರದಲ್ಲೂ ಹಾಗೆ ಆಗಿದೆ. ಅವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಕೆಲವೇ ದಿನಗಳಲ್ಲಿ ಪಕ್ಷ ಬಿಡೋದು ಅಧಿಕೃತ ಅಂತ ಆಗಿದೆ. ಈಗ ಅರಸೀಕೆರೆ ಶಿವಲಿಂಗೇಗೌಡರ ಸರ್ದಿ ಓಪನ್ ಆಗಿ ವಾಗ್ದಾಳಿ ನಡೆಸಿದ್ದಾರೆ. ಮಾತೆತ್ತಿದ್ರೆ ಸಿದ್ದರಾಮಯ್ಯ ಅವ್ರು ಗೆಲ್ಲಿಸ್ಕೊಂಡು ಬಂದ್ರು ಅಂತಾರೆ, ಸಿದ್ದರಾಮಯ್ಯ ಅವರು ಅನುದಾನ ಕೊಟ್ಟಿದ್ದಕ್ಕೆ ಆ ಪುಣ್ಯಾತ್ಮ ದಯೆಯಿಂದ ಗೆದ್ವಿ ಅಂತಾರೆ. ನಾವಿಲ್ದೆ ಗೆಲ್ಲೋದಿಕ್ ಆಗ್ತಿತ್ತ, ಸಮುದಾಯದ ಬಲ ಇಲ್ಲದೆ ಶಿವಲಿಂಗೇಗೌಡರು ಗೆದ್ಕೊಂಡು ಬರೋದಿಕ್ ಆಗ್ತಿತ್ತ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಎಲ್ಲ ಗೊತ್ತು ನಮಗೆ ಅಂತ ಹೇಳುವ ಮೂಲಕ ಆ ಲಿಸ್ಟ್ ಗೆ ಶಿವಲಿಂಗೇಗೌಡರು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರ ಅನ್ನುವಂತ ಸುಳಿವು ಸಿಗ್ತಾ ಇದೆ ಕುಮಾರಸ್ವಾಮಿ ಅವರ ಮಾತಿನ ಮೂಲಕವೇ. ಈಗಾಗಲೇ ಬಹಳಷ್ಟು ಜನ ಶಾಸಕರು ಜೆಡಿಎಸ್ ತೊರೆಯುವಂತಹ ಸುಳಿವು ಕೊಟ್ಟಿದ್ದಾರೆ, ಕೆಲವರಂತೂ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ. ಆ ಪೈಕಿ ಶಿವಲಿಂಗೇಗೌಡರು ದೇವೇಗೌಡರೇ ಇದ್ದ ಕಾರ್ಯಕ್ರಮದಲ್ಲಿಯೇ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡಿದ್ದನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಇತ್ತೀಚೆಗೆ ನಡೆದಂತಹ MLC ಎಲೆಕ್ಷನ್ ಟೈಮಲ್ಲಿ ಕುಮಾರಣ್ಣಂಗೆ ಜೈ ಅಂತ ಕೂಗಿದ ಸಂದರ್ಭದಲ್ಲಿ ಬರೀ ಕುಮಾರಣ್ಣ ಕುಮಾರಸ್ವಾಮಿ ಅಂತ ಹೆಸರು ಹೇಳಿಬಿಟ್ರೆ ಎಲ್ಲ ಆಗ್ಬಿಡಲ್ಲಪ್ಪ, ಕೆಲಸ ಮಾಡಬೇಕು ಅಂತ ಹೇಳುವ ಮೂಲಕ ಆ ಭಿನ್ನಾಭಿಪ್ರಾಯವನ್ನ ಓಪನ್ ಆಗಿಯೇ ಹೊರಹಾಕಿದ್ರು. ಹಾಗೆ ಕಾಂಗ್ರೆಸ್ ನ ವಕ್ತಾರರು ಹತ್ತು ಜನ ಮಿನಿಮಮ್ 10 ಜನ ಒಕ್ಕಲಿಗ ಶಾಸಕರು ಕಾಂಗ್ರೆಸ್ ಸೇರೋದು ಕನ್ಫರ್ಮ್ ಅಂತ ಏನು ಹೇಳ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕ್ಷೇತ್ರಗಳನ್ನ ತೆಕ್ಕೆ ತಗೊಳ್ಳೋದಿಕ್ಕೆ ಆಪರೇಷನ್ ಹಸ್ತ ಏನು ನಡೀತಾ ಇದೆ, ಅದರ ಭಾಗವಾಗಿ ಅರಸೀಕೆರೆ ಶಿವಲಿಂಗೇಗೌಡರು ಕೂಡ ಸದ್ಯದಲ್ಲಿಯೇ ಕೈ ಬಾವುಟ ಹಿಡಿಯೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಕಾರಣ ಏನು? ಕುಮಾರಸ್ವಾಮಿ ಅವ್ರ ಜೊತೆಗೆ ಇರುವಂತಹ ವ್ಯತ್ಯಾಸಗಳಷ್ಟೇ ಬಹಳಷ್ಟು ಜನ ಶಾಸಕರು ಕಂಪ್ಲೇಂಟ್ ಮಾಡುವಂತೆ ಕುಮಾರಸ್ವಾಮಿ ಅವರು ಪಕ್ಷಕ್ಕಾಗಿ ದುಡಿದವರನ್ನ ಪರಿಗಣಿಸೋದಿಲ್ಲ, ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಅನ್ನುವಂತ ಒಂದು ಸಾಮಾನ್ಯ ದೂರು ಇದ್ದೇ ಇದೆ. ಆದ್ರೆ ಶಿವಲಿಂಗೇಗೌಡರ ವಿಚಾರದಲ್ಲಿ ಬೇರೆನೆ ಕಾರಣ ಕಾಣುತ್ತೆ ನಮಗೆ. ಯಾಕಂದ್ರೆ ಹಾಸನ ಅಂತ ಬಂದಾಗ ಅಲ್ಲಿ JDS ಅಧಿಕಾರದಲ್ಲಿದ್ದರೆ ಮಿನಿಸ್ಟರ್ ಆಗೋದು ಒಬ್ಬರೇ, ಒಬ್ರು ರೇವಣ್ಣ ಅವರು. ಅದು ಒಕ್ಕಲಿಗ ಕೋಟಾದಲ್ಲಾದರೂ ಸರಿ, ಜಿಲ್ಲೆಯ ಕೋಟಾದಲ್ಲಾದರೂ ಸರಿ, ಎಲ್ಲವೂ ಕೂಡ ರೇವಣ್ಣ ಅವರ ಪಾಲಾಗ್ಬಿಡುತ್ತೆ. ಹೊಳೆ ನರಸೀಪುರದ ಹೈಕಮಾಂಡ್ ಮುಂದೆ ಬೇರೆ ಯಾರು ಎದ್ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. 5 ಅಲ್ಲ 10 ಅಲ್ಲ 20 ವರ್ಷ JDS ಅಲ್ಲಿ ಉಳ್ಕೊಂಡ್ರು ಕೂಡ ನಮಗೆ ಸ್ಥಾನಮಾನ ಸಿಗೋದು, ಸಚಿವ ಸ್ಥಾನದ ಕನಸು ಕಾಣೋಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಶಿವಲಿಂಗೇಗೌಡರು ಬಂದಂತೆ ಕಾಣಿಸ್ತಾ ಇದೆ. ಸೊ ಚುನಾವಣೆ ಹೊಸ್ತಿಲಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ನ ತಯಾರು ಹೆಜ್ಜೆ ಹಾಕ್ತಿದ್ದಾರೋ ಆ ಪಟ್ಟಿಯಲ್ಲಿ ಶಿವಲಿಂಗೇಗೌಡರ ಹೆಸರು ಕೂಡ ಫೈನಲ್ ಆದಂತೆ ಕಾಣಿಸ್ತಿದೆ. ಆ ಸೂಚನೆ ಕುಮಾರಸ್ವಾಮಿ ಅವರ ಮಾತಿನಲ್ಲಿ ಅವರು ಅಟ್ಯಾಕ್ ಮಾಡ್ತಿರೋದ್ರಲ್ಲೇ ಸಿಗ್ತಾ ಇದೆಯಾ? ವೀಕ್ಷಕರೇ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.